ಅದು ಭಾವ ಅಲ್ವಾ ಮೊನ್ನೆ ಇದೇ ಹುಡುಗಿ ಜೊತೆ ಮನೆಯಲ್ಲಿದ್ರು ಈಗ ನೋಡಿದ್ರೆ ಇಬ್ರು ಒಂದೇ ಕಾರಲ್ಲಿ ಹೋಗ್ತಿದ್ದಾರೆ ಕೃಷ್ಣನ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಆಗ್ತಾಳೋ ಏನೋ ಭಾವ ಅಂತವ್ರಲ್ಲ ಆದ್ರೆ ಇದನ್ನೆಲ್ಲ ನೋಡ್ತಿದ್ರೆ ಆಗ ಕೃಷ್ಣ ತನಗೆ ಅನ್ಯಾಯ ಆಯ್ತು ಅಂತ ಒಂದ್ ವೇಳೆ ನೋ ಹಾಗಾಗ್ಬಾರ್ದು ಅಕ್ಕ ರಾಶಿ ಅಕ್ಕ ಅಕ್ಕ ನಿನಗೆ ಹುಷಾರಿಲ್ವಂತೆ ಹರ್ಷ ಅವ್ರು ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ ಹೌದು ಕೃಷ್ಣ ನಾನು ನೋಡಕ್ ಚೆನ್ನಾಗಿದ್ದೀನೇನೋ ಅಂತ ದೃಷ್ಟಿಯಾಗಿದೆಯೋ ಏನೋ ಅಯ್ಯೋ ತಲೆಯಿಂದ ಕಾಲಿನ ಹೆಬ್ಬೆರಳಿನವರೆಗೂ ಒಂದೇ ಸಮ ನೋವು ಅಯ್ಯೋ ಹೌದಾ ಅಕ್ಕ ಹಾಗಾದ್ರೆ ಸ್ವಲ್ಪ ಹೊತ್ತು ಮಲಗು ನಾನು ಕಾಲು ಒತ್ತುತ್ತೀನಿ ಸಿಕ್ಕಿದ್ದ ಚಾನ್ಸು ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ ಕೃಷ್ಣ ನೀನು ನನ್ನ ಕಾಲನ್ನು ಒತ್ತೀಯಾ ಅಯ್ಯೋ ತಪ್ಪಲ್ವಾ ತಪ್ಪೇನಿದೆ ಅಕ್ಕ ನೀ ನನ್ಗಿಂತ ವಯಸ್ಸಲ್ಲಿ ದೊಡ್ಡೋಳಲ್ವಾ ಅದು ಅಲ್ಲದೆ ನಿನ್ಗೆ ಮೈಯೆಲ್ಲ ನೋವಿದ್ದಾಗ ಕಾಲೊತ್ತಿದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ ನೋವೆಲ್ಲ ಕಡಿಮೆ ಆಗಿ ಬೇಗನೆ ಸುಧಾರಿಸ್ಕೋತೀಯ ಅಕ್ಕ ಸರಿಯಾಗ್ ಸಿಕ್ಬಿದ್ದಾಳ ಇವತ್ತು ಸರಿ ನಿನ್ನಿಷ್ಟ ಬಾ ಅಕ್ಕ ಕೂತ್ಕೋ ಸೊಸೆನೆ ಆಗಿರ್ಬೋದು ಆದ್ರೆ ನೀನು ನನ್ ಕೈ ಕೆಳಗಿದ್ಯಾ ಅನ್ನೋದು ನಿನಗೆ ಅರ್ಥನೇ ಆಗ್ತಿಲ್ಲ ಕೃಷ್ಣ ತವ್ರ ಮನೇಲಿದ್ರು ಅತ್ತೆ ಮನೇಲಿದ್ರು ನಾನು ಮಹಾರಾಣಿನೇ ಕೃಷ್ಣ ಏನ್ ಮಾಡ್ತಿದ್ದೀರಾ ಬುದ್ಧಿ ಇದೆಯಾ ನಿನಗೆ ಈ ಮನೆ ದೊಡ್ಡ ಸೊಸೆ ಕೈಯಲ್ಲಿ ಈ ಕಾಲು ನೊತ್ತಿಸ್ಕೋತಾ ಇದೀಯಾ ಇಲ್ಲ ಅತ್ತೆ ಕೃಷ್ಣನೇ ನನಗ್ ಮೈ ಹುಷಾರಿಲ್ಲ ಅಂತ ಕಾಲು ಒತ್ತೀನಿ ಅಂತ ಹೇಳಿದ್ಲು ಏನ್ ಕೃಷ್ಣ ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯ ರಾಶಿ ಅಕ್ಕನ್ಗೆ ಮೈಯೆಲ್ಲ ನೋವಂತೆ ಅದಕ್ಕೆ ಇದು ನಿನ್ನ ಮನೇನೂ ಅಲ್ಲ ಹಾಗೆ ಆಟ ಆಡ್ಕೊಳ್ಳೋ ಹುಡುಗಿರು ಅಲ್ಲ ನೀವು ಹುಟ್ಟಿದ ಮನೆಯಲ್ಲಿ ಕೂಡ ಇಲ್ಲ ಅಕ್ಕ ತಂಗಿ ಆಗಿದ್ರು ಈ ಮನೆ ಜೋಡಿ ಸೊಸೆಂದ್ರು ಈ ಮನೆ ಗೌರವನ ಕಾಪಾಡಬೇಕು ಅಂದ್ರೆ ಒಬ್ರನ್ನೊಬ್ರು ಗೌರವಿಸ್ಬೇಕ ಹೊರತು ಒಬ್ರ ಕಾಲಿಗಿನೊಬ್ರು ಬೀಳಬಾರ್ದು ಆದ್ರೂ ಕೃಷ್ಣ ಕಾಲು ಒತ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳೋದಕ್ಕೆ ನಿನಗೇನಾಗಿತ್ತು ನಂಗೂ ಆಶ್ಚರ್ಯನೇ ಆಯ್ತು ಅತ್ತೆ ಆಶ್ಚರ್ಯ ಆಗೋದಲ್ಲ ಅಗತ್ಯ ಇಲ್ಲ ಅಂತ ಹೇಳ್ಬೇಕು ನಿನಗ್ ನಿಜವಾಗ್ಲೂ ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗೋದಲ್ವಾ ಕೃಷ್ಣ ನೀನು ಕೂಡ ಇಷ್ಟೊಂದು ಅಮಾಯಕಿ ಆಗಿದ್ರೆ ಹೇಗೆ ಹೇಳು ಅವಳು ಕಾಲ್ ಚಾಚತ್ಲು ಅಂತ ಪಾದ ಸೇವೆ ಮಾಡ್ತಾ ಇದೀಯಾ ಮನೆ ಕೆಲಸಗಳು ಅಂತ ನಿನಗೊಪ್ಸಿದ ಕೆಲ್ಸಗಳೇನು ನಿನಗೊಪ್ಸಿದ ಜವಾಬ್ದಾರಿಗಳೇನು ರಾಶಿ ನಿನಗ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರ್ಸೋಣ ಅನ್ಕೊಂಡ್ವಿ ಆದ್ರೆ ರಾಜೇಶ್ವರಿ ಕೊಟ್ಟಿದ್ ಕಷಾಯನ ಕುಡಿದ್ಮೇಲೆ ನೀನ್ ಸರಿ ಹೋಗ್ಬಿಡ್ತೀಯ ಅಂತ ನಾವು ಸುಮ್ಮನಾಗ್ಬಿಟ್ಟಿದ್ವಿ ರಾಶಿ ನೀನ್ ಕುಡಿಲಿ ಅಂತ ಹರ್ಷ ಕಷಾಯ ತಗೊಂಬಂದ್ರೆ ಇನ್ನು ಕುಡಿದೇನೆ ಅಲ್ಲೇ ಇಟ್ಟಿದ್ಯಲ್ಲ ಅತ್ತೆ ಅದು ಆಮೇಲೆ ಕುಡಿಯೋಣ ಅನ್ಕೊಂಡೆ ಆಮೇಲೆ ಕುಡಿಯೋದಕ್ಕೆ ಅದೇನ್ ಜ್ಯೂಸಾ ಮಾಡಿದ ತಕ್ಷಣ ಆ ಕಷಾಯನ ಕುಡಿದೆ ಹೋದ್ರೆ ಅದು ಔಷಧಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಯಾವ ಕೆಲ್ಸಕ್ಕೂ ಬರೋದಿಲ್ಲ ಆಮೇಲೆ ಯಾರ್ ಕೇಳ್ತಾರೆ ಬಿಡು ಅಂದ್ಕೊಂಡು ಕಹಿಯಾಗಿದೆ ಖಾರವಾಗಿದೆ ಅಂತ ಪಕ್ಕಕ್ಕಿಟ್ಟಿರ್ತೀಯ ಆರಾಮಾಗಿ ಮಂಚದ ಮೇಲೆ ಮಲ್ಕೊಂಡು ಕಾಲನ್ನು ಒತ್ತಿಸ್ಕೊಳ್ತಾ ಇದ್ರೆ ಇನ್ನು ಔಷಧಿಗಳು ಏನ್ ಕೆಲಸ ಮಾಡುತ್ತೆ ಮೊದ್ಲ ಕಷಾಯನ ಕುಡಿ ಜ್ವರ ತಲೆನೋವು ಮೈ ಕೈ ನೋವು ಎಲ್ಲ ಕಡಿಮೆ ಆಗುತ್ತೆ ಹೌದಲ್ವಾ ಅಕ್ಕ ಅತ್ತೆ ಅವ್ರು ಕಷ್ಟಪಟ್ಟು ಮಾಡಿರೋ ಕಷಾಯ ಕುಡಿದೇನೆ ಹಾಗೆ ಯಾಕೆ ಪಕ್ಕಕ್ಕಿಟ್ಬಿಟ್ಟಿದ್ಯಾ ಕುಡಿ ಬೇಗ ಕಡಿಮೆ ಆಗುತ್ತೆ ಅಯ್ಯೋ ಪೆದ್ದಿ ನಿನಗೇನ್ ಗೊತ್ತೆ ಇದು ತುಂಬಾ ಕಹಿಯಾಗಿರುತ್ತೆ
ಎಲ್ಲಿ ವಾಂತಿ ಆಗುತ್ತೋ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀ ನನಗೆ ಕುಡಿ ಅಂತ ಒತ್ತಾಯ ಮಾಡ್ತಿದ್ಯಾ? ಇನ್ನು ಏನ್ ನೋಡ್ತಿದ್ಯಮ್ಮ, ಕುಡಿ ಈಗ್ಲೇನ. ತಕ್ಷಣ ಕುಡಿಬೇಕು ಅಂತ ಹೇಳ್ತಾ ಇದ್ರೆ ಇವಾಗ ಅವಾಗ ಅಂತ ಕಣಿ ಕೇಳ್ತಿದ್ಯಲ್ಲ. ಕುಡಿ ಕುಡಿ ಕುಡಿ. ಆಗೋಯ್ತು ಆಗೋಯ್ತು, ಕುಡಿ 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 ಕುಡಿ, ಆಗೋಯ್ತು. ಈ ಕಹಿ ಅನ್ಸಿದ್ರು ಯಾವ್ದೇ ಕಣಕ್ಕೂ ನೀರ್ ಕುಡಿಬಾರ್ದು, ಕಡಿಮೆ ಆಗುತ್ತೆ. 2 ಗಂಟೆವರೆಗೂ ಹೀಗೆ ಇರ್ಬೇಕು, ಅರ್ಥ ಆಯ್ತಾ? ಕೃಷ್ಣ, ಇನ್ ಯಾವತ್ತೂ ಇದ್ದ ಕೆಲಸ ಮಾಡ್ಬೇಡ, ನೀನ್ ನಡಿ, ನಾನು ಹೇಳ್ತೀನಿ, ನಡಿ ನಡಿ. ನಾನೇನು ಡ್ರಾಮಾ ಮಾಡ್ಬೇಕು ಅನ್ಕೊಂಡ್ರೆ ಹೋಗಿ ಹೋಗಿ ಇವಾಗ ನನ್ ಬುಡಕ್ಕೆ ಬಂತಲ್ಲ. ಕೃಷ್ಣಯ್ಯ ಇಷ್ಟೊಂದು ಕಹಿ ಇರುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಒಂದ್ ಕಡೆ ರಾಜೇಶ್ವರಿ ದೇವಿ ಮಾತಿನಿಂದ ಉರಿತಾ ಇದ್ರೆ ಇನ್ನೊಂದ್ ಕಡೆ ಈ ಕಷಾಯದಿಂದ ಗಂಟ್ಲು ಉರಿತಿದೆ. ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ. ಫೈಲಲ್ಲಿ ಬೇಗ ಕೊಡು. ಪ್ಲಾನ್ ಓಕೆ ಆದ್ರೆ ಪ್ರೊಸೀಡ್ ಆಗ್ಬೋದು, ಈಗಾಗಲೇ ತುಂಬಾ ಲೇಟ್ ಆಗಿದೆ. ಯಾವ ಫೈಲ್ ಸರ್? ಯಾವ ಫೈಲ್ ಅಂತ ಕೇಳ್ತಾ ಇದೀಯಾ? ಸೈಟ್ಗೆ ಸಂಬಂಧಪಟ್ಟ ಫೈಲ್ ಸರ್. ಡೆಮೋ ಫೈಲು ನೀವೇ ಮನೆಗೆ ತಗೊಂಡೋಗಿದ್ದಿರಲ್ಲ ಸರ್. ನಿನ್ನೆ ತಗೊಂಡು ಹೋಗಿದ್ದೆ ಅಲ್ವಾ, ಸಾರಿ ಮರ್ತು ಬಿಟ್ಟಿದ್ದೆ ನಾನು. ಬರಬೇಕಾದ್ರೆ ನೆನಪಾಗಿದ್ರೆ ತಗೊಂಡ್ ಬರ್ತಿದ್ದೆ. ಇವಾಗ ಇನ್ನೂ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ನನಗೆ ತಗೊಂಬರಲ್ಲ ಸರ್. ಯಾರು ಹೋದ್ರೂ ಅಷ್ಟೇ ಟೈಮ್ ಆಗುತ್ತೆ. ಮೋಹನ್ ಸರ್, ನಾನು ಮನೆಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ರು ಫೈಲ್ ಕೊಡ್ತಾರೆ, ನೀನು ಹೋಗು. ಓಕೆ ಸರ್. ಹಲೋ ಹೇಳ್ರಿ. ನೀನೇ ರಿಸೀವ್ ಮಾಡ್ಬೇಕಿತ್ತ? ಮನೇಲಿ ದೊಡ್ಡಮ್ಮ ಇಲ್ವಾ? ಹೊರಗಡೆ ಹೋಗಿದ್ದಾರೆ, 1 ಗಂಟೆಲಿ ಬಂದ್ಬಿಡ್ತಾರೆ. ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೆ ಮನೆಗೆ ಸೈಟ್ ವಾಚ್ಮನ್ ಮೋಹನ್ ಬರ್ತಿದ್ದಾರೆ. ನನ್ನ ರೂಮಲ್ಲಿ SN ಕನ್ಸ್ಟ್ರಕ್ಷನ್ ಡೆಮೋ ಫೈಲ್ ಇರುತ್ತೆ, ಅದನ್ನ ಕೊಟ್ಟು ಕಳಿಸು. ಏನ್ ಹೇಳಿದ್ರಿ? ಮತ್ತೆ ಹೇಳ್ಬೇಕಾ? SN ಕನ್ಸ್ಟ್ರಕ್ಷನ್ ಡೆಮೋ ಫೈಲ್ ನೋಡಿದ್ರೆ ಗೊತ್ತಾಗುತ್ತೆ, ಕೊಟ್ಟು ಕಳಿಸು. ಕೃಷ್ಣ, ಈಗ ಏನ್ ಮಾಡೋದು? ನನಗ್ ಓದೆ ಬರಲ್ವೇ? ಅವ್ರಿಗದ್ ಗೊತ್ತಿದ್ರು ಕೂಡ ನನಗೆ ಫೈಲ್ ಹುಡ್ಕೊಂತ ಹೇಗ್ ಹೇಳಿದ್ರು? ಪರೀಕ್ಷೆ ಮಾಡ್ತಿದಾರ? ಪಾಸ್ ಆಗಲ್ಲ ಅಂತ ಗೊತ್ತಲ್ಲ ಸ್ವಾಮಿ. ಇಲ್ಲೇನೋ ತುಂಬಾ ಫೈಲ್ಗಳಿವೆ, ಅವ್ರು ಕೇಳಿದ ಫೈಲ್ ಯಾವ್ದೋ ಏನೋ. ನನ್ನ ಮನು ಸರ್ ಕಳಿಸಿದ್ದು, ಕೃಷ್ಣ ಮೇಡಮ್ ಹತ್ರ ಫೈಲ್ ಇಸ್ಕೊಂಬರಕ್ ಹೇಳಿದ್ದಾರೆ. ಮೇಡಮ್ ಸ್ವಲ್ಪ ಕರೀತೀರಾ? ಆಯ್ತು, 1 ನಿಮಿಷ ಇರಿ, ಕರೀತೀನಿ. ನಮಸ್ಕಾರ ಮೇಡಮ್. ನಮಸ್ತೆ. ನನ್ನ ಮನು ಸರ್ ಕಳಿಸಿದ್ದಾರೆ, ಆಫೀಸ್ಗೆ ಸಂಬಂಧಪಟ್ಟ ಫೈಲ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರು. ನೀವು ಅದನ್ನ ಕೊಟ್ಟರೆ ನಾನು ತಗೊಂಡೋಗ್ತೀನಿ.
ಫೋನ್ ಅಲ್ಲಿ ಫೈಲ್ ನ ಕೊಟ್ಟು ಕಳ್ಸು ಅಂತ ಹೇಳಿದ್ರೆ ಹೊರತು ಯಾವ ಬಣ್ಣದ ಫೈಲ್ ಅಂತ ಹೇಳಲಿಲ್ಲ. ಈಗ ಇವನಿಗೆ ಯಾವ ಫೈಲ್ ನ ಕೊಡ್ಬೇಕು, ಅವರು ಯಾವ ಫೈಲ್ ನ ಕಳ್ಸು ಅಂದಿದ್ದಾರೆ ಅಂತ ಇವರನ್ನೇ ಕೇಳಲ್ಲ. ಇವರಿಗೂ ಕೂಡ ಆ ಫೈಲ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಸತ್ತೆ. ಸಾರ್ ಫೈಲ್ ತಗೊಂಬ ಅಂತ ಹೇಳಿದ್ದಾರೆ ಮೇಡಮ್, ಲೇಟ್ ಆದ್ರೆ ಬೈತಾರೆ ಮೇಡಮ್. ಒಂದ್ ನಿಮಿಷ ಇರಿ, ತಗೊಂಡ್ ಬರ್ತೀನಿ. ಈ ಫೈಲ್ಗಳನ್ನು ತಗೊಳ್ಳಿ. ಆದ್ರೆ ಮೇಡಮ್, ಒಂದ್ ಫೈಲ್ ಇಸ್ಕೊಂಬ ಅಂತ ಸರ್ ಹೇಳಿದ್ರು ನಂಗೆ. ನೀವು ಈ ಫೈಲ್ಸ್ನೆಲ್ಲ ತಗೊಂಡು ಹೋಗಿ, ಇದರಲ್ಲಿ ಅವ್ರಿಗೆ ಯಾವ ಫೈಲ್ ಬೇಕೋ ಅವರೇ ತಗೋತಾರೆ. ಆದ್ರೆ ಮೇಡಮ್, ಟೈಮ್ ಆಗ್ತಿದೆ ಅಲ್ವಾ, ನೀವೇನು ಹೊರಡಿ, ತಡ ಮಾಡಬೇಡಿ, ತಗೊಳ್ಳಿ. ಆಫೀಸ್ ಅವಸರದಲ್ಲಿ ಸಿಕ್ಕಾಕೊಂಡು ನನಗೆ ಓದೋಕೆ ಬರಲ್ಲ ಅನ್ನೋ ವಿಷಯನ ಅವರು ಮರ್ತಿದ್ದಾರೆ ಅನ್ಸುತ್ತೆ. ಆದ್ರೂ ಸರಿ, ಎಲ್ಲಾ ಫೈಲ್ಗಳನ್ನ ಕೊಟ್ಟು ಕಳಿಸಿ ಒಳ್ಳೆ ಕೆಲಸನೇ ಮಾಡಿದ್ದೀನಿ. ಹೀಗ್ ಮಾಡಿದ್ದಕ್ಕೆ ಅವರು ಸಂತೋಷ ಪಡ್ತಾರೆ. ಸರ್ ಫೈಲ್ಸ್ ತಂದಿದ್ದೀನಿ. ನೀವೇನ್ ಇಲ್ಲಿ ತಮಾಷೆ ಮಾಡ್ತಾ ಇದ್ದೀರಾ? ಇಷ್ಟೊಂದು ಫೈಲ್ಸ್ ತರೋಕ್ ಯಾರು ಹೇಳಿದ್ದು? ಮೇಡಮೇ ಕೊಟ್ಟಿದ್ದು ಸರ್. ಮೇಡಮ್? ಯಾವ ಮೇಡಮ್? ಇನ್ಯಾರು ಸರ್? ನಿಮ್ಮನೆ ಅವರೇ ಸರ್. ಸ್ಪಷ್ಟವಾಗಿ ಹೇಳಿದ್ರಲ್ವಾ ಎಸ್ ಆರ್ ಕನ್ಸ್ಟ್ರಕ್ಷನ್ ಫೈಲ್ ತಗೊಂಡ್ ಬನ್ನಿ ಅಂತ. ಇದನ್ನೆಲ್ಲ ಯಾಕೆ ತಗೊಂಡ್ ಬಂದೆ? ನನ್ಗೇನ್ ಗೊತ್ತು ಸರ್, ಮೇಡಮ್ ಇಷ್ಟು ಫೈಲ್ಸ್ ಕೊಟ್ರು, ನಾನ್ ತಂದ್ಕೊಟ್ಟೆ. ಸರ್ ಬೇಕಾಗಿರೋ ಫೈಲ್ನ ಅವರೇ ತಗೊಂತಾರೆ ಅಂತ ಹೇಳಿದ್ರು ಸರ್. ಸರ್ ಲೇಟ್ ಆಗ್ತಿದೆ, ಫೈಲ್ ತೆಗೀರಿ. ತಗೊಳ್ಳಿ ಸರ್. ಸರ್ ಈ ಫೈಲ್ಸ್ನೆಲ್ಲ ಏನ್ ಮಾಡೋದು? ಸುಟ್ಟಾಕು. ತಗೊಂಡೋಗಯ್ಯ. ಕೆಲ್ಸ ಏನು ಇಲ್ಲ ಅಂದ್ರೆ ತಲೆಯಲ್ಲಿ ಅವ್ರ ಯೋಚನೆ ಓಡ್ತಾ ಇರುತ್ತೆ. ಅವ್ರ ನನ್ ಜೊತೆ ಪ್ರೀತಿಯಿಂದ ಸಂತೋಷದಿಂದ ಹತ್ರ ಬಂದು ಮಾತಾಡ್ದಾಗೆ ಕನ್ಸ್ ಬರುತ್ತೆ ಹೊರ್ತು ಅವರೇ ನನ್ನ ಹತ್ರ ಬಂದು ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ಗೊತ್ತಾ ಕೃಷ್ಣ ಅನ್ನೋ ದಿನ ಅದು ಯಾವತ್ ಬರುತ್ತೋ ಏನೋ. ಎಲ್ಲ ನಮ್ ಕೃಷ್ಣನ್ಗೆ ಗೊತ್ತಾಗ್ಬೇಕು. ಬರೋದ್ರೊಳಗೆ ರೂಮ್ ಎಲ್ಲ ನೀಟಾಗಿಡ್ಬೇಕು. ನಾನ್ ಕಳ್ಸಿದ ಫೈಲ್ಸ್ಗಳನ್ನ ಯಾವ್ದು ಅವ್ರು ವಾಪಸ್ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ಕಳ್ಸಿದ ಫೈಲ್ಸ್ ಎಲ್ಲ ಮುಖ್ಯವಾದದ್ದೇ ಅಂತ ಆಯ್ತು. ಏನ್ರಿ ಫೈಲ್ಸ್ನೆಲ್ಲ ಕಳ್ಸಿದ್ದೆ, ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡ್ರ? ಏ ಕೃಷ್ಣ, ನಿಂಗ್ ಬುದ್ಧಿ ಇದೆಯಾ? ಅಲ್ಲಿ ಸೈಟ್ ಅಲ್ಲಿ ದೊಡ್ಡೋರ್ ಮುಂದೆಲ್ಲ ನನ್ ಫೂಲ್ ಮಾಡೋದಲ್ದೇನೆ ಇಲ್ಲಿ ನನ್ ಜೊತೆ ಜೋಕ್ ಮಾಡ್ಬೇಕು ಅಂತಿದ್ಯಾ? ನಾನೇನ್ರಿ ಮಾಡ್ದೆ? ನೀವು ಫೈಲ್ ಕಳ್ಸಿ ಅಂದಿದ್ದಕ್ಕೆ ಕಳ್ಸಿದೀನಿ ಅಲ್ವಾ? ಏ ಏನು ಆಟ ಆಡ್ತಿದ್ಯಾ ನೀನು? ಯಾವ ಫೈಲ್ ಕಳ್ಸಿದ್ಯಾ ನೀನು? ಲಾಂಡ್ರಿ ಅವ್ರಿಗೆ ಬಟ್ಟೆಗಳನ್ನ ಕೊಟ್ಟ ಹಾಗೆ ರೂಮ್ ಅಲ್ಲಿದ್ದ ಫೈಲ್ಸ್ನೆಲ್ಲ ಪೂರ್ತಿಯಾಗಿ ಆಫೀಸಿಗೆ ಕಳ್ಸಿದ್ಯಾ? ಏ ನಿಂಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ? ಫೋನ್ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ಎಸ್ ಎನ್ ಕಂಪ್ನಿ ಫೈಲ್ ಕಳ್ಸು ಅಂತ ಹೇಳಿಲ್ವಾ? ಆ ಫೈಲ್ ಕಳ್ಸು ಅಂತ ನಿನಗೆ ಹೇಳೋ ಬದ್ಲು ಕೆಲಸದವ್ರಿಗೆ ಹೇಳಿದ್ರು ಡ್ರೈವರಿಗೆ ಫೈಲ್ ಕೊಟ್ಟು
ರೈಟ್ ಟೈಮಿಗೆ ಬಂದಿರೋದು. ಆದ್ರೆ ನಿನ್ನಿಂದ ಮಾತ್ರ ಎಲ್ರಿಗೂ ತೊಂದರೆ ಆಗ್ತಿದೆ. ನೀವು ಫೋನಲ್ಲಿ ಹೇಳಿದ ಫೈಲ್ ನಾನು ಕಳಿಸ್ಬೇಕು ಅನ್ಕೊಂಡಿದ್ದೀರಿ, ಆದ್ರೆ ಆ ಫೈಲ್ ಯಾವ ಬಣ್ಣದಲ್ಲಿರುತ್ತೆ ಅಂತ ಹೇಳಿಲ್ಲ ನೀವು. ನನಗ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಎಲ್ಲಾನು ಕಳಿಸ್ಕೊಟ್ಟೆ. ಏಯ್ ಲೂಸು, ಏನ್ ಮಾತಾಡ್ತಿದೀಯ ನೀನು? ಫೈಲ್ ಯಾವ ಬಣ್ಣದಲ್ಲಿದೆ ಅಂತ ಯಾಕೆ ಹೇಳ್ಬೇಕಿತ್ತು? ಎಸ್ ಎನ್ ಕಂಪ್ನಿ ಫೈಲ್ ಅಂತ ಹೇಳಿದ್ನಲ್ಲ ನಿಂಗೆ, ಅದನ್ ಕೂಡ ಚೆಕ್ ಮಾಡಿ ಕಳ್ಸಕ್ಕಾಗಿಲ್ವಾ? ನನಗ್ ಓದ್ ಬರೋದಿಲ್ಲ ಅನ್ನೋ ವಿಷಯನ ಇವರೆಷ್ಟು ಕೋಪದಲ್ಲಿ ಮರ್ತು ಹೋಗ್ತಿದಾರ? ಅದ್ ಹಾಗಲ್ಲ ರೀ, ಆ ಫೈಲ್ ಬಣ್ಣ ಗೊತ್ತಿದ್ರೆ ನಿಮಗ್ ಬೇಕಾದನ್ನೇ ಕಳಿಸ್ತಿದ್ದೆ. ಮಾಡಿದ ತಪ್ಪನ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಫೈಲು ಅದ್ರ ಬಣ್ಣ ಗಿಣ್ಣ ಅಂತ ಕಟ್ ಕತೆನೆಲ್ಲ ಹೇಳ್ಬೇಡ. ಯಾಕಂದ್ರೆ ತಪ್ಪೆಲ್ಲ ನಂದೇನೆ. ನಿನ್ ಮದ್ವೆ ಆಗೋದ್ ನನಗೆ ಇಷ್ಟ ಇಲ್ಲದೆ ಇದ್ರು ಕಷ್ಟಪಟ್ಟು ಮಾಡ್ಕೊಂಡೆ. ಇವಾಗ ನನಗೆ ದಿನಕ್ಕೊಂದ್ ಪ್ರಾಬ್ಲಮ್ ಸೃಷ್ಟಿ ಮಾಡ್ತಾ ನನಗಿನ್ನೂ ಕಷ್ಟ ಕೊಡ್ತಿದ್ಯಾ? ನಿನ್ನ ಅರ್ಥ ಮಾಡ್ಕೊಳ್ಳೋದು ಸಹಿಸ್ಕೊಳ್ಳೋದು ನನ್ನಿಂದ ಆಗಲ್ಲ. ಅದೇನ್ರಿ ಹಾಗೆ ಹೇಳ್ತಿದ್ದೀರಾ? ಮದ್ವೆಗ್ ಮುಂಚೆನೆ ನಾನಂದ್ರೆ ನಿಮಗೆ ಎಷ್ಟಿಷ್ಟ ಅಂತ ಲೆಟರ್ ಬರೆದು ಕಳ್ಸಿದ್ರಿ ಅಲ್ವಾ? ಏನು ನಾನು ನಿನಗೆ ನೀನು ಅಂದ್ರೆ ಇಷ್ಟ ಅಂತ ಲೆಟರ್ ಬರೆದು ಕಳ್ಸಿದ್ನ? ಏಯ್ ಟಾಪಿಕ್ ಡೈವರ್ಟ್ ಮಾಡೋದಕ್ಕೆ ಇದೊಂದು ಕಟ್ ಕತೆ. ಅಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ಯ ಅಂತ ನಿನಗೆ ಗೊತ್ತಿದ್ಯಾ? ಇಲ್ಲ ರೀ, ನಾನು ಹೇಳ್ತಿರೋದು ನಿಜಾನೆ. ಆ ಲೆಟರ್ ನನ್ನ ಹತ್ರನೇ ಇದೆ. ತಗೊಳ್ರಿ ನೀವ್ ಬರ್ತಿರೋ ಲೆಟರ್. ಲೆಟರ್ ನಾನ್ ಬರ್ದಿಲ್ಲ. ಈ ವಿಷಯನ ಪಕ್ಕಕ್ಕಿಟ್ರೆ ಅಷ್ಟಕ್ಕೂ ಈ ಲೆಟರ್ ಅಲ್ಲಿ ಏನ್ ಬರ್ದಿದೆ ಅಂತ ಗೊತ್ತಾ? ಗೊತ್ತು ರೀ, ನನ್ನ ಮದ್ವೆ ಆಗೋಕೆ ನಿಮಗ್ ತುಂಬಾ ಇಷ್ಟ ಅಂತ, ನನ್ನ ಜೊತೆ ನಿಮ್ಮ ಜೀವನನ ಹಂಚ್ಕೋಬೇಕು ಅಂತಿದ್ದೀರಾ ಅಂತ. ಅತ್ತೆಯವರಾದ್ಮೇಲೆ ನಿಮ್ ಮನ್ಸಲ್ಲಿ ಸ್ಥಾನ ಇರೋದು ನನಗೆ ಅಂತ ಬರ್ದಿದೆ ಅಲ್ವೇನ್ರಿ? ಸ್ಟಾಪ್ ಇಟ್. ನಾನ್ ಬರ್ದಿದ್ದೀನಿ ಅಂದ್ರೇನು? ಅಂದ್ರೆ ನೀನ್ ಈ ಲೆಟರ್ ಓದ್ಲಿಲ್ವಾ? ಅದನ್ನ ಹೇಗ್ ಓದ್ಲಿ ನಾನು? ನಮ್ಮ ಅಕ್ಕನೇ ಓದಿ ಹೇಳಿದ್ದು. ನನಗ್ ಸ್ವಲ್ಪ ಅರ್ಥ ಆಗೋ ತರ ಹೇಳು. ನಿನಗ್ ಬಂದಿದ್ ಲೆಟರ್ನ ಅವಳು ಓದೋದು ಅಂದ್ರೇನು? ನಿನ್ಗೇನು ಓದಕ್ ಬರಲ್ಲ ಅನ್ನೋ ಹಾಗೆ? ಅಂದ್ರೆ ನಿನಗ್ ಓದಕ್ ಬರಲ್ವಾ? ನನಗೆ ಓದ್ ಬರೋದಿಲ್ಲ ಅಂತ, ನಾನು ಓದಿಲ್ಲ ಅಂತ ಮದ್ವೆಗ್ ಮುಂಚೆನೆ ಅತ್ತೆಯವ್ರ ಹತ್ರ ಹೇಳಿದ್ದಲ್ಲ ರೀ. ಅಂದ್ರೆ
ಅಂದ್ರೆ ನೀನು ಓದ್ಕೊಂಡಿಲ್ವಾ? ಈ ಲೆಟರಲ್ಲಿ ಮನು ಅವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ನಾನಂದ್ರೆ ತುಂಬಾ ಇಷ್ಟ ಅಂತ ಬರೆದಿದ್ದಾರೆ ಅಂದೆ. ಆದ್ರೆ ಇದೆಲ್ಲ ಸುಳ್ಳು. ಈ ಲೆಟರಲ್ಲಿ ಇದ್ದಿದ್ದ ಹಾಗೆ ಓದಿದ್ರೆ ಮನು ಅವ್ರ ಜೊತೆ ನಿಮ್ ಮದ್ವೆ ನಿಂತು ಹೋಗ್ತಿತ್ತು ಕೃಷ್ಣ, ಹರ್ಷ ಅವ್ರ ಜೊತೆ ನನ್ ಮದ್ವೆ ಕೂಡ ನಿಂತು ಹೋಗ್ತಿತ್ತು. ಹರ್ಷ ಅವ್ರ ಜೊತೆ ನಿಮ್ ಮದ್ವೆ ಆಗತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತಾ?